ನೇಮಕ ಮಾಡೋದ್ರ ಮೂಲಕ ನಮ್ಮ ಜಿಲ್ಲೆಗೆ ಒಂದು ಮಾನ್ಯತೆಗೆ ನೀಡಿದ್ದಾರೆ ಒಂದು ವಿಶೇಷವಾದ ಆದ್ಯತೆ ನೀಡಿದ್ದಾರೆ ಆ ಸಾಲಿನಲ್ಲಿ ಹೆತ್ತೂರು ನಾಗರಾಜ್ ಅವರು ಜಾವಗಲ್ ಪ್ರಸನ್ನ ಅವರು ಮತ್ತು ಚಂದ್ರಾಯಪಟ್ಟಣದ ಪ್ರಕಾಶ್ ಅವರು ಆ ಸಮಿತಿಯಲ್ಲಿ ಸ್ಥಾನ ಪಡೆಯೋದ್ರ ಮೂಲಕ ನಮ್ಮ ಜಿಲ್ಲೆಯ ಘನತೆಯನ್ನು ಹಿಡಿದಿದ್ದಾರೆ ಅವಕಾಶ ಮಾಡಿಕೊಟ್ಟಂಥ ರಾಜ್ಯಾಧ್ಯಕ್ಷರಿಗೆ ನಾನು ನಮ್ಮ ಜಿಲ್ಲೆಯ ಸಮಸ್ತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರ ಪರವಾಗಿ ಅಭಿನಂದಿಸ್ತೀನಿ ಅವರನ್ನು ಧನ್ಯವಾದ ಅವರಿಗೆ ಧನ್ಯವಾದಗಳನ್ನ ಹೇಳ್ತೀನಿ ಎರಡನೇದಾಗಿ ನಲವತ್ತು ವರ್ಷಗಳ ನನ್ನ ಗ್ರಹಿಕೆಯ ಪ್ರಕಾರ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆ ಹಾಸನ ಜಿಲ್ಲೆಯಲ್ಲಿ ನಡೆದಿರಲಿಲ್ಲ ಅದರ ಹಿಂದೆ ನಡೆದಿತ್ತು ಏನೋ ಗೊತ್ತಿಲ್ಲ ಮೊದಲ ಬಾರಿಗೆ ಈಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ಸಭೆಯನ್ನು ಹಾಸನ ಜಿಲ್ಲೆಯಲ್ಲಿ ಆಯೋಜನೆ ಮಾಡುವಂಥ ಜವಾಬ್ದಾರಿಯನ್ನು ಜಿಲ್ಲಾ ಘಟಕಕ್ಕೆ ವಹಿಸಿದ್ದಾರೆ ಇದೇ ಮೂರನೇ ತಾರೀಕು ಪುಷ್ಪಗಿರಿ ಮಠದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸರ್ವ ಸದಸ್ಯರ ವಿಶೇಷ ಸಭೆ ಆಯೋಜನೆಯಾಗಿದೆ ಆ ಸಭೆಗೆ ನಮ್ಮ ಜಿಲ್ಲೆಯ ಎಲ್ಲ ಗೌರವಾನ್ವಿತ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯರು ಭಾಗವಹಿಸಬೇಕು ಅನ್ನುವಂಥದ್ದು ನಮ್ಮ ಆಶಯ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸರ್ವ ಸದಸ್ಯರ ಸಭೆಯನ್ನು ಯಶಸ್ವಿಗೊಳಿಸ್ಕೊಡ್ಬೇಕು ಅನ್ನುವಂಥದ್ದನ್ನು ನಾನು ನಿಮ್ಮ ಮೂಲಕ ಅವರಿಗೆ ಮನವಿ ಮಾಡ್ಕೋತಾ ಇದ್ದೀನಿ ಆ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಮತ್ತು ರಾಜ್ಯದಾದ್ಯಂತ ಜಿಲ್ಲಾಧ್ಯಕ್ಷರುಗಳು ಮತ್ತು ಎಲ್ಲ ಗೌರವಾನ್ವಿತ ಸದಸ್ಯರು ಆ ಮೂಲಕ ನಮ್ಮ ಜಿಲ್ಲೆಗೆ ಬರ್ತಾ ಇರ್ತಕ್ಕಂಥದ್ದು ಸಂತೋಷ ಅವ್ರನ್ನ ಸ್ವಾಗತಿಸೋಕೆ ಅವರಿಗೆ ಬೇಕಾಗಿರ್ತಕ್ಕಂಥ ಸಿದ್ಧತೆಯನ್ನು ಪರಿಷತ್ತಿನ ಜಿಲ್ಲಾ ಘಟಕದ ವತಿಯಿಂದ ಈಗಾಗಲೇ ನಾವು ಮಾಡಿದ್ದೇವೆ ಎಲ್ಲ ಸಿದ್ಧತೆಗಳಾಗಿದ್ದಾವೆ ಆ ಹೊರಗಿನಿಂದ ಬರ್ತಕ್ಕಂಥ ಸದಸ್ಯರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜಿಲ್ಲೆಯ ಸದಸ್ಯರು ಭಾಗವಹಿಸಲಿ ಎನ್ನುವಂಥದ್ದು ನಮ್ಮ ಆಶಯ ಪರಿಷತ್ತಿನ ಸದಸ್ಯರಾಗಿರ್ತೀವಿ ಸರ್ವ ಸದಸ್ಯ ಸಭೆ ಎಲ್ಲೆಲ್ಲೋ ನಡೀತಿರ್ತದೆ ಹೋಗಿರೋದಿಲ್ಲ ಇದೊಂದು ಅವಕಾಶ ಹಾಗಾಗಿ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಂಡು ಗೌರವಾನ್ವಿತ ಸದಸ್ಯರು ಆ ಸಭೆಗೆ ಭಾಗವಹಿಸೋದ್ರ ಮೂಲಕ ಸಹಕರಿಸಬೇಕು ಅಂತ ಹೇಳಿ ಮನವಿ ಮಾಡ್ತಾಯಿದ್ದೀನಿ ಎರಡನೇದಾಗಿ ಬಹಳ ಮುಖ್ಯವಾಗಿ ನಮ್ಮ ಜಿಲ್ಲೆಯ ಎಲ್ಲ ನಾಗರಿಕ ಬಂಧುಗಳಲ್ಲಿ ತಿಳಿಸ್ಬೇಕಾಗಿರ್ತಕ್ಕಂಥ ಮತ್ತೊಂದು ವಿಚಾರ ಇದೆ ನಾವು ಈ ಸರ್ವ ಸದಸ್ಯರ ಸಭೆ ಆದಮೇಲೆ ಸದಸ್ಯತ್ವ ಅಭಿಯಾನ ಕಾರ್ಯಕ್ರಮವನ್ನು ಪರಿಷತ್ತಿನ ಎಲ್ಲ ಘಟಕಗಳ ವತಿಯಿಂದ ಆಯೋಜನೆ ಮಾಡ್ತಾ ಇದ್ದೀವಿ ಜಿಲ್ಲಾ ಘಟಕ ತಾಲೂಕು ಘಟಕ ಮತ್ತು ಹೋಬಳಿ ಘಟಕಗಳ ವತಿಯಿಂದ ಬಹುಶಃ ಈ ಸರ್ವ ಸದಸ್ಯರ ಸಭೆಯಲ್ಲಿ ಆ ತಿದ್ದುಪಡಿಗೆ ಅನುಮೋದನೆ ಆದ ಕೂಡಲೇ ಸದಸ್ಯತ್ವ ಅಭಿಯಾನವನ್ನು ಆರಂಭಿಸ್ತೇವೆ ಅದಕ್ಕೆ ಮೊದಲು ನಮ್ಮ ಜಿಲ್ಲೆಯೆಲ್ಲ ವಿಶೇಷ ಚೇತನರು ಮತ್ತು ಸೈನಿಕರು ಮತ್ತು ಅರೆ ಸೈನಿಕರು ಏನು ಇರಬಹುದು ಮತ್ತು ನಿವೃತ್ತಿ ಹೊಂದಿರಬಹುದು ಅವರು ಉಚಿತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡ್ಕೋಬಹುದು ಕೇವಲ ಹತ್ತು ರೂಪಾಯಿಯನ್ನು ಪಾವತಿ ಮಾಡೋದ್ರ ಮೂಲಕ ಅರ್ಜಿ ಶುಲ್ಕವನ್ನು ಪಾವತಿ ಮಾಡೋದ್ರ ಮೂಲಕ ಅವರು ಉಚಿತವಾಗಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಸದಸ್ಯತ್ವವನ್ನು ಪಡ್ಕೋಬೋದು ಅವರಿಗಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಇದೊಂದು ವಿಶೇಷವಾದಂಥ ಸವಲತ್ತನ್ನು ಒದಗಿಸಿಕೊಟ್ಟಿದೆ